ಇವತ್ತಿನ ಯುವಕರ ಬಗ್ಗೆ ವಿವೇಕಾನಂದರು ಯಾವತ್ತೊಂದು ಮಾತು ಹೇಳಿದರು, ಬ್ರಿಟಿಷ್ ಎಜುಕೇಷನನ್ನು ತೆಗೆದುಕೊಂಡು, ಇಟ್ ಈಸ್ ಮಿಯರ್ಲಿ ಆ್ಯಂಡ್ ಎಂಟೈರ್ಲಿ ಎ ನೆಗೆಟಿವ್ ಎಜುಕೇಷನ್ ಸಿಸ್ಟಮ್. ಇಟ್ ಈಸ್ ಪ್ರಿಪೇರಿಂಗ್ ಇಂಡಿಯನ್ಸ್ ದ ನೆಕ್ಸ್ಟ್ ಡೋರ್ ನೈಬರ್ಸ್ ಟು ಬ್ರೂಟ್ಸ್. ಇದು ವಿವೇಕಾನಂದರ ಮಾತು. We have continued that for 6 decades, even after independence. Fortunately, ಬಹಳಷ್ಟು ಹಿರಿಯರು ಇವತ್ತು ಎಜುಕೇಷನ್ಗೆ ಒಂದು ಸರಿಯಾದ ಸ್ವರೂಪ ಕೊಡಬೇಕು ಅಂತ ಬಂದು ದಿಸ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಶುರುವಾಯಿತು. 1968 ಮೊದಲನೆಯ ಒಂದು ದೊಡ್ಡ ಆಂದೋಲನ ಶಿಕ್ಷಣದಲ್ಲಾಯಿತು. ಬಹುಶಃ ನಾನು, ಅಶ್ವಥ್ ನಾರಾಯಣ್, ನಾವೆಲ್ಲ ಅದಕ್ಕೆ ಬಲಿ. ಅರ್ಥ ಆಯ್ತಿದ್ದು ನಿಮಗೆ? ನಾವೆಲ್ಲ ಆ ಸಿಸ್ಟಮಲ್ಲಿ ಬಂದೆವು. ನಮ್ಮ ದೇಶದ ಬಗ್ಗೆ 10 ವಾಕ್ಯಗಳನ್ನು ನಾವು ಓದಲಿಲ್ಲ. ನಾವು ಮೊಹಮ್ಮದ್ ಘಜನಿ ಬಗ್ಗೆ ಓದಿದ್ವಿ, ದೇಶ ಲೂಟಿ ಮಾಡ್ದ ಅಂತ. ಮೊಹಮ್ಮದ್ ಘಜನಿ ಜೊತೆ ಬಂದಂತಹ ಆಲ್ ಬಿರೂನಿ ಅಂತಕ್ಕಂಥವನು ಇಂಡಿಯಾ ಎಲ್ಲ ಓಡಾಡಿ ಭಗವದ್ಗೀತೆಯನ್ನು ತನ್ನ ಜೀವನಕ್ಕೆ ಚೈತನ್ಯ ತುಂಬಿದಂಥ ಗ್ರಂಥ ಅಂತ ಅವನು ಬರೆದದ್ದನ್ನು, ಅವನು ಇಂಡಿಯಾ ಅನ್ನೋ ಪುಸ್ತಕವನ್ನು ಬರೆದು ಜೀವನ ಪರ್ಯಂತ ಹಿ ರಿಮೈನ್ ಲಾಯಲ್ ಟು ಇಂಡಿಯನ್ ಫಿಲಾಸಫಿ. ಓದಲೇ ಇಲ್ಲ ಅದನ್ನು ನಾವು. ಈಗ ಎನ್ಸೈಕ್ಲೋಪೀಡಿಯಾ ಆಫ್ ಬ್ರಿಟಾನಿಕಾದಲ್ಲಿ ನೋಡ್ತಾ ಇದ್ದೇವೆ.